ನಾಳೆ ಬೆಳಿಗ್ಗೆ ಐತಿ ಮಹಾಮರಣ, ಶರಣಂತಾವ ನಮ್ಮ ಪಂಚಹರಣ, ಹಸನುಳುದಾವ ಫಸ್ಟ್ ಆಕ್ಟಿವಿಸ್ಟ್ ಬಸವಣ್ಣ. ಯಾಕಂದ್ರೆ ಯಾರು ಆಕ್ಟಿವಿಸ್ಟ್ ಆಗಕ್ಕ ಧೈರ್ಯ ಮಾಡೋದಿಲ್ಲ, ಮೇಮೇಲೆ ಬರ್ತಾ ತಿಳ್ಕೊಂಡು ದೂರ ಇರ್ತಾರ. ಏನು ಕಲ್ಯಾಣದೊಳಗೆ ಹೊಲೇರು ಬರ್ತಿದ್ದಿಲ್ಲ, ಊರಾಗ ಹೊಲೇರು ಬರ್ತಿದ್ದಿಲ್ಲ. ಬಂದರು ನಮ್ಮ ಮನೆಗೆ ಕಸ ಹುಡುಗಲಕ್ಕ, ನಮ್ಮ ಬಚ್ಚಲ ಮೋರಿ ಗಟ್ಟರ ತೊಳೆಯಕ್ಕೆ ಬರಬೇಕಾಗ್ತಿತ್ತು, ಸತ್ತದ್ರ ಒಯ್ಯಕ್ಕೆ ಬರಬೇಕಾಗ್ತಿತ್ತು. ಅವ್ರು ಬರ್ಬೇಕಾದ್ರೆ ಹ್ಯಾಂಗ ಹಿಂದೆಲ್ಲ ಬೆನ್ನಿ ಕಟ್ಕೊಂಡು ಎಲ್ಲ ಬರಬೇಕಾಗಿತ್ತು, ಎಲ್ಲ ತಗೊಂಡ್ಬಿಟ್ಟವು. ಹೇಳುವ ಒಂದು ಮುಖ್ಯಮಂತ್ರಿ ಇದ್ದಲ್ಲ, ಆರ್ಡರ್ ಹೊರಡಿಸ್ಬಿಟ್ಟೆ ಎಲ್ಲರೂ ಮುಕ್ತವಾಗಿ ಕಲ್ಯಾಣ ಬರ್ಬೋದು ಅಂತ. ತ್ರಿಯಾಳಸರು ಮಾಡೋ ಊರಾಗ ಒಲೆಯರು ಮಾದ್ರೆಲ್ಲ ಮತ್ತೆಲ್ಲ ಗಾಬರಿ ಆಯಿತು, ಇದೇನು ಮಾಡಿಬಿಟ್ಟಿವು ಸಾಮಾಜಿಕ ಒಂದು ಸಂರಚನೆ ಬೇರೆ ಮಾಡಿಬಿಟ್ಟಲ್ಲ ಅಂತ. ಮುಕ್ತವಾಗಿ ಹೊಲೆಯರು ಊರ ಬರ್ಲಾಕತ್ರು. ಬಂದಿದ್ದಲ್ಲೇ ಅವನು ಇನ್ನೊಂದು ಇದು ಮಾಡಿದ, ಅವರು ಶರಣು ಅಂದರೆ ನೀವು ಶರಣು ಶರಣು ಅನ್ನಬೇಕಂತ. ಎರಡು ಶರಣು ಶರಣಾರ್ಥಿ ಬರ್ತದಲ್ಲ, ಈ ಒಂದು ಸಮಗಾಲ ಹಲ್ಲ ಇಂದು ಶರಣ ಶರಣ ತಂದು ಕೂಡಲೇ ನನ್ನ ಮೇಲೆ ಒಂದು ಶರಣು ಭಾರ ಆಯ್ತು ತಿಳ್ಕೊಂಡು ತನ್ನ ಶರ್ಮ ತಡಿ ಶರ್ಮ ಕೊಟ್ಟು ಚಪ್ಪಲ್ ಮಾಡಿ ಕೊಡ್ತಾನೆ, ಅದು ತಲೆ ಮೇಲೆ ಇಟ್ಕೊಳ್ತಾನೆ, ಇದು ಕೂಡಲು ಸಂಘ ಅರ್ಪಿಸ್ಬೇಕು ಅಂತಲ್ಲ. ಅವರು ಶರಣು ಅಂದರೆ ನೀವು ಶರಣು ಶರಣಾರ್ಥಿ ಅನ್ಬೇಕು. ಅವ್ರೊಂದು ಬಾಗಿ ನಮಸ್ಕಾರ ಮಾಡಿದರೆ ನೀವು ದೀರ್ಘ ನಮಸ್ಕಾರ ಮಾಡಬೇಕು. ಅವ್ರೊಂದು ದೀರ್ಘ ನಮಸ್ಕಾರ ಮಾಡಿದರೆ ನೀವು ಮನೆ ಕರ್ಕೊಂಡ್ಬಂದು ಅವ್ರ ಪಾದದ ನೀರು ತೊಗೊಂಡು ಬಾಯಿ ಹಾಕ್ಕೊಳ್ಬೇಕು. ಅಂದ್ರೆ ನನ್ನ ಮನಸಾರ ಒಪ್ಪಿದೆ ಅಂತ ನಿನ್ನ ಶ್ರೇಷ್ಠತೆಯನ್ನು, ನಿನ್ನ ಸಮಾನತೆಯನ್ನು ಬರೀ ಡೊಂಗಿಯಲ್ಲಿದು. ಅದಕ್ಕೆ ಪಾದ ಪೂಜೆ ಅದಲ್ಲ, ಪಾದ ತೀರ್ಥದಲ್ಲ, ಅದು ನನ್ನ ಶ್ರೇಷ್ಠತೆಯನ್ನು ನಾಶ ಮಾಡಿಕೊಳ್ಳೋದು. ಮಾಡಿ ನಾನು ನೀನು ಸಮಾಜ ಸಮಾನಪ್ಪ ಅಂತ ತೋರಿಸ್ಕೊಳಕ್ಕೆ ಈಗಿನಂತೆ ಸಾಧನಗಳು ಇರಲಿಲ್ಲ. ಆಗ ಇದೊಂದೇ ಸಾಧನ ಅವ್ರು ಕಂಡು ಹಿಡಿದರು. ಈ ಶರಣ ಅನ್ನೋ ಪದ ಇದೆಯಲ್ಲ, ಶರಣ ಶರಣಾಗುವುದು ಅಂದ್ರೆ ಐ ಸರೆಂಡರ್ ಮೈ ಸೆಲ್ಫ್ ಟು ವಿಚ್, ಯಾವುದಕ್ಕೆ ಶರಣ ಆಗುವುದು? ಟು ಸೊಸೈಟಿ, ಎವ್ರಿಬಡಿ, ನಾಟ್ ಟು ಗಾಡ್. ಅದು ತಿಳ್ಕೊಳ್ರಿ. ಶರಣ ಅಂದ್ರೆ ನಾವೇನ್ ತಿಳ್ಕೊಂಡು ಇಲ್ಲಿವರೆಗೂ ದೇವ್ರಿಗೆ ಶರಣ ಆಗೋರು ಇತ್ತು. ಸೋಮ ಸಂಕುತ ಒಳಗಿದ್ರೆ ದೇವ್ರಿಗೆ ಶರಣ ಆಗೋದು, ಅದು ದೇವ್ರಿಗೆ ಶರಣ ಆಗ್ತಿದ್ರು. ಬಸವಣ್ಣ ಹೇಳ್ದ ಆಗ್ರಿ ಮಾತ್ರ ಅವ್ನಿಗೆ ಶರಣ ಆಗ್ರಿ ಅಂತ, ಅವನೇ ನೀವು ಆಗ್ರಿ, ಆಮೇಲೆ ಸಮಾಜಕ್ಕೆ ಶರಣ ಆಗ್ರಿ ಅಂತ. ಪ್ರತಿಯೊಬ್ಬರಿಗೂ ಶರಣ ಆಗ್ರಿ, ಪ್ರತಿಯೊಬ್ಬ ಶರಣ ಆಗ್ರಿ. ಅದಕ್ಕಾಗಿ ಶರಣ ಸಂಸ್ಕೃತಿ ಅಂತಂದರೆ ಸಮಾಜಕ್ಕೆ ಶರಣಾಗುವ ಸಂಸ್ಕೃತಿ. ಇದು ಯಾರು ಹೇಳುವಲ್ಲ ಇಲ್ಲಿವರೆಗೆ, ಬರೀ ಶರಣ ಅಂದ್ಕೊಳ್ಳೆ ದೇವ್ರಿಗೆ ಶರಣ ಆಗೋದು, ದೇವ್ರಿಗೆ ಶರಣ ಆಗೋದು, ಅದು ಅಲ್ಲ ಅಲ್ಲದು ಅಲ್ಲದು ಅಪೂರ್ಣ ಸಿದ್ಧಾಂತ. ಕೆಲವು ಕ್ಲೀಷೆಗಳಿದ್ದಾವಲ್ಲ, ಶರಣ ಆಗೋದು ಅಂತಂದ್ರೆ ನಿಮ್ಮ ಪಾದಕ್ಕೆ ಬಿದ್ದು ನಾನು ಶರಣ ಆಗ್ತೀನಪ್ಪ, ತುಂಬ ಆತ್ಮಾಭಿಮಾನ ಉಳಿಸ್ಕೊಂಡು ಶರಣ ಆಗೋದು. ಸಮಾಜಕ್ಕೆ ಶರಣ ಆಗೋದು ಅಂದ್ಕೊಳ್ಳೆ ಸೋಗಿನಿಂದ ಒಂದು ಡಂಬಾಚಾರಕ್ಕೆ ಇದಾಗೋದಲ್ಲದು, ಅಥವಾ ಇನ್ನೊಬ್ಬರಿಂದ ನಾವು ನಿರೀಕ್ಷಿಸಿ. ಹಾಂ, ಇಲ್ಲ 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 ಇಲ್ಲ, ನನ್ನ ಟೇಬಲ್ ಮೇಲೆ ಒಂದು ಶೀಟ್ ಹರಿದಿದ್ದು, ಒಂದಿಷ್ಟು ಪಿನ್ ಹಾಕಿದ್ದು, ರೂಲ್ ಪೇಪರ್ ಬರೆದು ಒಂದು ಆಟಿಕೆ ಬರೆದು ನೋಡ್ರಿ. ಶಸ್ತ್ರ ಸಿದ್ಧಾಂತದ ಒಂದು ನವೀಕರಣ. ಅದಕ್ಕೆ ನನಗೇನಿಸ್ತದೆ ಅಂದ್ರೆ, ಈಗ ಶಸ್ತ್ರ ಸಿದ್ಧಾಂತ ಈ ಶರಣರ ಶಸ್ತ್ರ ಸಿದ್ಧಾಂತ ಅಲ್ಲ, ಮುಂದೆಲ್ಲ ಈ ಆಚಾರಕ್ಕೆ ಅನುಭವಗಳ ಸಿದ್ಧಾಂತ. ಆಚಾರಕ್ಕೆ ಅನುಭವಿಗಳು ಅಂತಂದ್ರೆ ಏನು ಹೇಳಿದ್ನಲ್ಲ, ಪ್ರಾಕ್ಟಿಕಲ್ ಆಗಿ ನಾಲೆಜ್ ಪಡೆದ ಅನುಭವಿ. ಒದ್ದಾಡಿ ಪಾಠ ಹೇಳವಲ್ಲ, ಈಜಿನ ಪಾಠ ಹೇಳವಲ್ಲ. ಅದಕ್ಕೆ ನನಗೇನಿಸ್ ಅಂದ್ರೆ, ಈ ಶಸ್ತ್ರ ಸಿದ್ಧಾಂತ 12ನೇ ಶತಮಾನದೊಳಗೆ ಪ್ರಾಕ್ಟಿಕಲ್ ಇತ್ತು, ಮತ್ತು ಅದು ಆತ್ಮೋದ್ಧಾರ ಮಾಡ್ತಾ ಸಮಾಜೋದ್ಧಾರಕ್ಕೆ ಇತ್ತಲ್ಲ, ಅದು ಬರ್ಬರ್ತಾ ದಾಸೋಮ ಸಿದ್ಧಾಂತ ಇತ್ತಲ್ಲ, ಮುಂದೆ ದಿನ ಬಂತು ಸೋಮ ಸಿದ್ಧಾಂತ ಬರ್ತಿರೋದು, ಸಿದ್ಧಾಂತ ಕೈ ಸಿಕ್ತು, ಸೋಮ ಸಿದ್ಧಾಂತಗಳ ಕೈ ಸಿಕ್ತದು. ಅವಾಗೇನಂದ್ರು ಶರಣ ತತ್ವದ ಮೂರು ಉದ್ದೇಶ ಅಂದ್ರೆ ದೇವರು ಜೀವ ಶಿವ ಆಗುತ್ತೆ ಅಂತ ಹೇಳಿಬಿಟ್ಟು ಅದನ್ನ ತೀರಿಸಿದ್ರು, ಮತ್ತೆ ಅಲ್ಲಿಗೆ ಹೋಗ್ಬಿಡ್ತು. ಬೇಕಂತ ತಿರ್ಸಿತ್ತು ಅವ್ರ ಸಿದ್ಧಾಂತ. ಅಷ್ಟಕ್ಕೆ ಇತ್ತಲ್ಲ ವೈದಿಕದ್ದು, ವೈದಿಕತ್ವ ಶೈವ ಇತ್ತಲ್ಲ, ಈ ಶೈವ ಸಿದ್ಧಾಂತ ಅಷ್ಟೇ, ಶುದ್ಧ ಶೈವರು ಅಷ್ಟೇ ಇತ್ತು. ಅದಕ್ಕೆ ಮತ್ತೆ ಅದಕ್ಕೆ ಒಯ್ದಿದ್ರು. ಇವತ್ತು ಶರಣ ಸಿದ್ಧಾಂತ ಏನು ಹೇಳ್ತಾರೆ ಅಂದ್ರೆ, ಏನಪ್ಪ ಶರಣ ಅಂದ್ರೆ ದೇವ್ರಿಗೆ ಶರಣ ಆದವ, ನಾನು ದೇವ್ರಿಗೆ ಶರಣ ಆದವ ಅಲ್ಲ, ದೇವರಿಗೆ ಶರಣ ಆಗಿ ಸಮಾಜಕ್ಕೆ ಪ್ಲಸ್ ಸಮಾಜಕ್ಕೆ ಶರಣ ಆಗವ, ಇದು ಇದು ಶರಣ ಸಿದ್ಧಾಂತ. ಈಗ ಅರವಿಂದ ಘೋಷ ಅದ ಅಲ್ಲ, ದೇವರಿಗೆ ಶರಣ ಅದಾವ, ಮುಗೀತು. ಸೋಮ ಸಿದ್ಧಾಂತ ಅರವಿಂದ ಘೋಷ ಅಷ್ಟೇ, ಗವೆ ಕೂತು ಪಾಂಡಿಚೇರಿ ಕೂತು ಮಾಡ್ದ ಅರವಿಂದ ಆಶ್ರಮ, ಅರವಿಂದ ಆಶ್ರಮ ತೆಗೆದ. ಗಾಂಧಿ ಅಂದ್ರೆ ಗಾಂಧಿ ಶರಣ, ಯಾಕಂದ್ರೆ ಲಕ್ಷಾಂತರ ಜನ ಕರ್ಕೊಂಡು ಹೋದ. ತಾನು ಮೊದಲು ಶುದ್ಧ ಆದ, ಅರವಿಂದ ಘೋಷ ಆದ ತಾನು, ಆಗಿ ತಿರುಗಿ ಸಮಾಜಕ್ಕೆ ಬಂದ. ಇದಕ್ಕಾಗಿ ಬಸವಣ್ಣ ದೃಷ್ಟಿಯೊಳಗೆ 20ನೇ ಶತಮಾನದ ಮೊಟ್ಟ ಶ್ರೇಷ್ಠ ಶರಣ ಯಾರಂದ್ರೆ ಗಾಂಧಿ, ಎಲ್ಲರೂ ಗಾಂಧಿಯಾಗಿ ಆಗ್ಬೇಕಂತಿದ್ದು, ಇದು ಇದು ಬಸವಣ್ಣ ತತ್ವ. ಅದು ಮುಂದೇನಾಯಿತು, ಆ ದಾಸೋಹ ಸಿದ್ಧಾಂತ ಹೋಗಿ ಸೋಮ ಸಿದ್ಧಾಂತಕ್ಕೆ
ಹಂಗೆ ಹೇಳ್ತಾ ಬಂದರು. ಅದಕ್ಕೆ ಇವತ್ತು ಶಸ್ತ್ರದ ಉದ್ದೇಶ ಏನಪ್ಪ ಅಂದ್ರೆ ಹಂಗೆ ಹೋಗಿ ಲಿಂಗ ಆಗೋದು, ಆತ್ಮಗೆ ಪರಮಾತ್ಮ ಆಗೋದು. ಅಲ್ರಿ ಅಂತ ನಾನು ಆತ್ಮ ಪರಮಾತ್ಮ ಆಗೋದು ಮತ್ತು ವ್ಯಕ್ತಿ ಸಿದ್ಧಾಂತ ಆಗ್ತದೆ, ವ್ಯಕ್ತಿವಾದಿ ಆಗ್ತದೆ, ಮತ್ತೆ ಹೋಗ್ತದೆ, ಸಮಾಜವಾದಿ ಆಗೋದಿಲ್ಲ ಅದು. ಅದಕ್ಕಾಗಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಈ ನಾಲ್ಕಕ್ಕೆ ಹೋಗ್ತಾನ, ವ್ಯಕ್ತಿವಾದಿ ಇರ್ತಾನ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಇವ ನಾಲ್ಕು ಸ್ಟೇಜ್ ಹೋಗ್ತಾನ, ವ್ಯಕ್ತಿವಾದಿಯಾಗಿರ್ತಾನ. ಐದನೇದ್ದು ಶರಣ ಅಂತಾರವ್ರು, ಸೊಸೈಟಿ ಅಲ್ಲಿ ಅಲ್ಲಿ ಶರಣ ಆಗೋದು. ಇಲ್ಲಿ ಹಂಗೆ ಪ್ರಾಣಲಿಂಗ ಆದ್ರೆ ಮುಗಿತಿಲ್ಲ, ಪ್ರಾಣಲಿಂಗ ಆಯ್ತಲ್ಲ ಇಲ್ಲಿ ಪ್ಯೂರ್ ಆದ್ರೇನು, ಹಾಗೆ ಸಮಾಜಕ್ಕೆ ಬಂದ್ಬಿಡ್ತಾರೆ. ಅದಕ್ಕೆ ಶರಣ ಸಿದ್ಧಾಂತ ಅದು ಪ್ರಾಣಲಿಂಗ ಸಿದ್ಧಾಂತ ಅಲ್ಲದು. ಅದಕ್ಕೆ ಐದನೇದಕ್ಕೆ ಶರಣದ ಕರೆದಾರ ಅವರು. ನಾವು ಐದನೇ ಸಿದ್ಧಾಂತವ್ರು, ನಾವು ಐದನೇ ಸಿದ್ಧಾಂತ ಗಟ್ಟಿಕೊಂಡಿದ್ದೆ ಆರನೇ ಸಿದ್ಧಾಂತ. ಆರನೇ ಸಿದ್ಧಾಂತ ಅದ್ರ ಮೇಲೆ ಮತ್ತೊಂದಿಲ್ಲ, ಇದು ಆರಂಭ ಶರಣ, ಅದು ಪರ್ಫೆಕ್ಟ್ನೆಸ್, ಅದು ಐಕ್ಯ. ಅದಕ್ಕಾಗಿ ಇದು ಇದು ಶರಣ ಸಿದ್ಧಾಂತ ಅಂದರೆ ವ್ಯಕ್ತಿತ್ವವನ್ನು ದೈವೀಕರಣ ಮಾಡಿಕೊಂಡು ಅದನ್ನು ಸಾಮಾಜಿಕರಣ ಮಾಡಿಕೊಂಡವರೇ ಶರಣ. ಮತ್ತೆ ಅದು ಶುದ್ಧ ಮಾಡ್ಬೇಕು. ಮತ್ತೆ ಅದು ಅಶುದ್ಧ ಇದ್ರೆ ನೀವೇನು, ನೀವು ಸ್ನಾನ ಮಾಡಿ ತಿಪ್ಪೆ ತಿರುಗಾಡ್ದಂಗೆ ಆಗ್ತದೆ. ನೀವೆಲ್ಲ ಸ್ನಾನ ಮಾಡಿರಪ್ಪ ನೀವು, ಆಮೇಲೆ ಸುತ್ತಲ ತಿಪ್ಪೆ ಅದಲ್ಲ, ತಿಪ್ಪೆ ಸ್ವಚ್ಛ ಮಾಡೋಕ್ಕಲ್ಲ ಅಂತ ನೀವು ತಿರುಗಾಡಿ ನೀವು ಸ್ನಾನ ಮಾಡಿದ್ದಕ್ಕೂ ಅಂತ ಅರ್ಥದ. ಅದಕ್ಕಾಗಿ ಬಸವಣ್ಣ ತಾ ಮೊದಲು ಸ್ವಚ್ಛ ಅದ, ಆಮೇಲೆ ಸಮಾಜವನ್ನು ಸ್ವಚ್ಛ ಮಾಡಿದ. ಸಮಾಜ ಸ್ವಚ್ಛ ಅಂದ್ರೆ ಏನು ಮಾಡೋದು? ಲಿಂಗಭೇದ ಇತ್ತು ತೆಗೆದುಹಾಕದ, ವರ್ಗಭೇದ ಇತ್ತು ತೆಗೆದುಹಾಕದ, ವರ್ಣಭೇದ ಇತ್ತು ತೆಗೆದುಹಾಕದ, ಅಭೇದ ಸಂಸ್ಕೃತಿಯನ್ನು ಸ್ಥಾಪಿಸಿಬಿಟ್ಟ. ದಾಸ ದಾಸ ನಮ್ಮ ಗುರಿ ತಿನ್ನಿ ಮ್ಯಾಲ ಎಂದಾರ ಒಂದು ದಿನ ಎದ್ದು ಮುಡಿ ತೊಂದು ಸಾದ ಹೂ ಕಸ ಕಡ್ಡಿ ತಲಿ ಮ್ಯಾಲ ತೂಗಾಡಿದ್ರು ಸಾಕು ಸಾಕು, ಕಸ ಕಡ್ಡಿ ತಲಿ ಮ್ಯಾಲ ತೂಗಾಡಿದ್ರು ಸಾಕು ಸಾಕು, ತಿಳಿದಿರ್ತೀವಿ ಪೂಜೆ ಅಂತ ನಾವು, ನಾಳೆ ಹೊತ್ತ ಮೂಡ ಬಂದೈತೆ ಮರಣ.